ಹಾಯ್ ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಡಿ ಬಾಸ್ ದರ್ಶನ್ ಅವರ ಕ್ರಾಂತಿ ಸಿನಿಮಾ ಎಲ್ಲಿಗೆ ಬಂತು ಯಾವತ್ತು ರಿಲೀಸ್ ಆಗುತ್ತೆ ಟ್ರೈಲರ್ ಯಾವಾಗ ಬರುತ್ತೆ ಈ ಒಂದು ಪ್ರಶ್ನೆಗಳಿಗೆ ಇನ್ನೂ ಕೂಡ ಉತ್ತರ ಸಿಗ್ತಾನೆ ಇಲ್ಲ ಸಿನಿಮಾ ಕಂಪ್ಲೀಟ್ ಆಗಿದೆಯಾ ಇನ್ನೂ ಶೂಟಿಂಗ್ ಇದೆಯಾ ಇಲ್ವಾ ಏನು ಎತ್ತ ಅನ್ನೋದ್ರ ಬಗ್ಗೆ ಸಿನಿಮಾ ಟೀಮ್ ಯಾವುದೇ ರೀತಿಯ ಅಪ್ಡೇಟ್ಸ್ ಅನ್ನು ಕೊಡ್ತಾ ಇಲ್ಲ ಈಗಾಗಿನೇ ಡಿ ಬಾಸ್ ದರ್ಶನ್ ಅವರ ಫ್ಯಾನ್ಸ್ ತುಂಬ ಬೇಜಾರಾಗಿದ್ರು ಈಗ ಒಂದು ಮೆಗಾ ಅಪ್ಡೇಟ್ ಬರ್ತಾ ಇದೆ ಅದೇನಪ್ಪ ಅಂದರೆ ಏನು ದರ್ಶನ್ ಅವರ ಕ್ರಾಂತಿ ಸಿನಿಮಾದಲ್ಲಿ ಸ್ಪೆಷಲ್ ರೋಲ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ ಕನಸುಗಾರ ರೆಜಿಸ್ಟರ್ ರವಿಚಂದ್ರನ್ ಅವರು ಡಿ ಬಾಸ್ ದರ್ಶನ್ ಅವರ ತಂದೆ ಪಾತ್ರದಲ್ಲಿ ರವಿಚಂದ್ರನ್ ಅವರು ಕಾಣಿಸ್ಕೊಳ್ತಾ ಇದ್ದಾರೆ ಹೀಗಾಗಿ ಈಗ ಏನು ಕ್ರಾಂತಿ ಸಿನಿಮಾದ ಡಬ್ಬಿಂಗ್ ನಡೀತಾ ಇದೆ ಈ ಒಂದು ಡಬ್ಬಿಂಗ್ ಕಾರ್ಯದಲ್ಲಿ ರೆಜಿಸ್ಟರ್ ರವಿಚಂದ್ರನ್ ಅವರು ಪಾಲ್ಗೊಂಡಿದ್ದರು ಎಸ್ ಸಾಧು ಕೋಕಿಲ ಅವರ ಸ್ಟುಡಿಯೋಗೆ ಸ್ವತಃ ರವಿಚಂದ್ರನ್ ಅವರು ಬಂದು ತಮ್ಮ ಪಾತ್ರದ ಡಬ್ಬಿಂಗನ್ನು ಮುಗಿಸಿದ್ದಾರೆ ಈ ವಿಚಾರವನ್ನು ಸ್ವತಃ ಸಾಧು ಕೋಕಿಲ ಅವರು ತಮ್ಮ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಕ್ರಾಂತಿ ಚಿತ್ರದ ಡಬ್ಬಿಂಗ್ಗಾಗಿ ಮೊಟ್ಟ ಮೊದಲ ಬಾರಿಗೆ ನಮ್ಮ ಸ್ಟುಡಿಯೋಗೆ ಬಂದ ಕನಸುಗಾರ ರೆಜಿಸ್ಟರ್ ರವಿಚಂದ್ರನ್ ಸರ್ ಅವರ ಜೊತೆ ಕಳೆದ ಕ್ಷಣಗಳು ಮರೆಯಲಾಗದ್ದು ನಿರ್ದೇಶಕ ಹರಿಕೃಷ್ಣ ಅವರು ಕೂಡ ಜೊತೆಯಲ್ಲಿದ್ದರು ಅನ್ನೋ ಒಂದು ಲೈನ್ಸನ್ನು ಹಾಕಿ ಒಂದು ಫೋಟೋವನ್ನು ಶೇರ್ ಮಾಡಿಕೊಂಡಿದ್ದಾರೆ ಸಾಧು ಕೋಕಿಲ ಅವರು. ಅಂದರೆ ಈಗಾಗಲೇ ಕ್ರಾಂತಿ ಸಿನಿಮಾದ ಡಬ್ಬಿಂಗ್ ಶರವೇಗವಾಗಿ ಸಾಗ್ತಾ ಇದೆ. ಈ ಕಳೆದ ಕೆಲವು ದಿನಗಳ ಹಿಂದಷ್ಟೇ ಡಿ ಬಾಸ್ ದರ್ಶನ್ ಅವರು ಕೂಡ ಡಬ್ಬಿಂಗನ್ನು ಮುಗಿಸಿದ್ರು, ಜೊತೆಗೆ ನಟಿ ರಚಿತಾರಾಮ್ ಕೂಡ ಅವರ ಒಂದು ಡಬ್ಬಿಂಗ್ ಪೋರ್ಷನನ್ನು ಮುಗಿಸಿದ್ರು. ಈಗ ರವಿಚಂದ್ರನ್ ಅವರು ತಮ್ಮ ಡಬ್ಬಿಂಗ್ ಪೋರ್ಷನನ್ನು ಮುಗಿಸಿದ್ದಾರೆ. ಅಲ್ಲಿಗೆ ಕ್ರಾಂತಿ ಸಿನಿಮಾದ ಬಹುತೇಕ ಡಬ್ಬಿಂಗ್ ಕೆಲಸಗಳು ಮುಗಿದಿದ್ದಾವೆ. ಇನ್ನೇನಿದ್ದು ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಕೆಲವೇ ದಿನ ಮಾತ್ರ ಬಾಕಿ ಇದೆ. ಯಾವುದೇ ಕ್ಷಣದಲ್ಲೂ ಕೂಡ ಈ ಸಿನಿಮಾದ ಒಂದು ರಿಲೀಸ್ ಡೇಟ್ ಅನೌನ್ಸ್ ಆಗಬಹುದು ಅನ್ನೋ ಒಂದು ಲೆಕ್ಕಾಚಾರ ಇದೆ. ಬಹುಶಃ ಒಂದು ಲೆಕ್ಕಾಚಾರದ ಪ್ರಕಾರ ಕ್ರಾಂತಿ ಸಿನಿಮಾವನ್ನು ಸಂಕ್ರಾಂತಿಗೆ ಬಿಡುಗಡೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಲೆಕ್ಕಾಚಾರ ಬರ್ತಾ ಇದೆ. ಒಂದು ಸಂಕ್ರಾಂತಿಗೆ ಕನ್ನಡದಲ್ಲಿ ಇದುವರೆಗೂ ಯಾವುದೂ ಸಿನಿಮಾ ಅನೌನ್ಸ್ ಆಗಿಲ್ಲ, ಬಟ್ ಹಿಂದಿ ಮತ್ತು ತೆಲುಗು ಲ್ಯಾಂಗ್ವೇಜಲ್ಲಿ ಸಾಕಷ್ಟು ಸಿನಿಮಾಗಳು ಅನೌನ್ಸ್ ಆಗಿದ್ದಾವೆ. ಸೊ ಕ್ಲಾಶ್ ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ. ಯಾಕೆಂದರೆ ಕ್ರಾಂತಿ ಸಿನಿಮಾ ಪ್ಯಾನ್ ಇಂಡಿಯಾ ಸಿನಿಮಾ ಕೇವಲ ಕನ್ನಡದಲ್ಲಿ ಮಾತ್ರ ಬಿಡುಗಡೆ ಆಗ್ತಾ ಇಲ್ಲ, ಎಲ್ಲ ಲ್ಯಾಂಗ್ವೇಜಲ್ಲೂ ಕೂಡ ಬಿಡುಗಡೆ ಆಗ್ತಾ ಇದೆ. ತೆಲುಗು, ತಮಿಳು, ಮಲಯಾಳಂ, ಹಿಂದಿಯಲ್ಲೂ ಕೂಡ ಕ್ರಾಂತಿ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಹೀಗಾಗಿ ಯಾವತ್ತು ಬಿಡುಗಡೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಚಿಂತನೆ ಮಾಡದಂತೆ ಕಾಣಿಸ್ತಾ ಇಲ್ಲ. ಮತ್ತೊಂದು ಮೂಲಗಳ ಪ್ರಕಾರ ಫೆಬ್ರವರಿ 16ಕ್ಕೆ ಏನು ಡಿ ಬಾಸ್ ದರ್ಶನ್ ಅವರ ಬರ್ತ್ಡೇ ಇದೆ, ಅವತ್ತೇ ಈ ಸಿನಿಮಾವನ್ನು ಬಿಡುಗಡೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದು ಅಭಿಮಾನಿಗಳ ಆಸೆ. ಆದರೆ ಕ್ರಾಂತಿ ಸಿನಿಮಾವನ್ನು ಯಾವಾಗ ಬಿಡುಗಡೆ ಮಾಡಬೇಕು, ಹೇಗೆ ಬಿಡುಗಡೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಸ್ಪಷ್ಟ ನಿರ್ಧಾರವನ್ನು ಸಿನಿಮಾ ಟೀಮ್ ಕೈಗೊಂಡಂತೆ ಕಾಣಿಸ್ತಾ ಇಲ್ಲ. ಯಾಕಂದರೆ ಈಗಾಗಲೇ ನಮಗೆ ಕ್ರಾಂತಿ ಸಿನಿಮಾದ ಕೇವಲ ಒಂದು ಸಣ್ಣ ಟೀಸರ್ ಮಾತ್ರ ಬಿಟ್ಟಿದ್ದಾರೆ, ಅದು ಫುಲ್ ಲೆಂತ್ ಟೀಸರ್ ಅಲ್ಲ. ಸೊ ಇನ್ನೂ ಟೀಸರ್ ಬರಬೇಕು, ಸ್ಪೆಷಲ್ ಟೀಸರ್ ಬರಬೇಕು, ಅದಾದ ನಂತರ ಟ್ರೈಲರ್ ಬರಬೇಕು. ಹಾಡುಗಳು ಇದುವರೆಗೂ ಕೂಡ ಒಂದು ಲಿರಿಕಲ್ ಸಾಂಗ್ಸ್ ಕೂಡ ಬಿಟ್ಟಿಲ್ಲ. ಹೀಗಾಗಿ ಅಭಿಮಾನಿಗಳು ಬೇಜಾರನ್ನು ವ್ಯಕ್ತಪಡಿಸಿದರು ನಿರ್ಮಾಪಕಿ ಶೈಲಜಾ ನಾಗ್ ಮತ್ತು ಡೈರೆಕ್ಟರ್ ಹರಿಕೃಷ್ಣ ವಿರುದ್ಧ. ಏನೂ ಅಪ್ಡೇಟ್ಸ್ ಕೊಡ್ತಾ ಇಲ್ಲ, ಒಂದು ಅಟ್ಲೀಸ್ಟ್ ಒಂದು ಹಾಡಾದರೂ ಬಿಡ್ರಿ ಸ್ವಾಮಿ ಅನ್ನೋ ಒಂದು ಬೇಜಾರನ್ನು ಅಭಿಮಾನಿಗಳು ತಮ್ಮ ಮನವಿಯನ್ನು ಕೋರಿದರು. ಆದರೆ ಇದುವರೆಗೂ ಕೂಡ ಆ ಒಂದು ಕೆಲಸವನ್ನು ಸಿನಿಮಾ ಟೀಮ್ ಮಾಡಿಲ್ಲ. ಈಗ ಒಂದು ನೆಮ್ಮದಿಯ ಖುಷಿಯ ವಿಚಾರ ಏನಪ್ಪ ಅಂದರೆ ಡಬ್ಬಿಂಗ್ ಕೆಲಸ ಮುಗಿತಾ ಇದೆ ಕ್ರಾಂತಿ ಸಿನಿಮಾದು. ಸೊ ರವಿಚಂದ್ರನ್ ಅವರು ಡಬ್ಬಿಂಗ್ ಮಾಡ್ತಿರ್ತಕ್ಕಂಥ ಫೋಟೋವನ್ನು ಹಾಕಿ ಡಬ್ಬಿಂಗ್ ಶರವೇಗದಲ್ಲಿ ಸಾಕ್ತಾ ಇದೆ. ಕ್ರಾಂತಿಯ ಬಿಗ್ ಅಪ್ಡೇಟ್ಸನ್ನು ಕೊಡ್ತೀವಿ ಅನ್ನೋ ಒಂದು ಮಾಹಿತಿಯನ್ನು ಸಾಧು ಕೋಕಿಲ ಹಾಕಿದ್ದಾರೆ. ಆದರೆ ವಿ ಹರಿಕೃಷ್ಣ ಆಗಿರ್ಬೋದು, ಸಿನಿಮಾ ಟೀಮ್ ಆಗಿರ್ಬೋದು, ಯಾವುದೇ ರೀತಿಯ ಅಪ್ಡೇಟ್ಸನ್ನು ಕೊಡ್ತಾ ಇಲ್ಲ. ಹೀಗಾಗಿ ಬೇಜಾರಾಗಿದ್ದಾರೆ. ನೋಡೋಣ, ಇನ್ನಾದರೂ ಕೂಡ ಡಬ್ಬಿಂಗ್ ಮುಗಿದ ತಕ್ಷಣ ಟ್ರೈಲರ್ ಯಾವತ್ತು ಬಿಡುಗಡೆ ಆಗುತ್ತೆ, ಟ್ರೈಲರ್ ಯಾವತ್ತು ಬಿಡುಗಡೆ ಆಗುತ್ತೆ, ಸಿನಿಮಾದ ಈವೆಂಟ್ ಎಲ್ಲಿ ನಡೆಯುತ್ತೆ, ಹೇಗೆ ಮಾಡ್ತಾರೆ, ಸಾಂಗ್ಸ್ ಯಾವಾಗ ಬಿಡುಗಡೆ ಆಗ್ತಾರೆ, ಸಿನಿಮಾದ ರಿಲೀಸ್ ಡೇಟ್ ಯಾವಾಗ, ಇದೆಲ್ಲವನ್ನು ಕೂಡ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ನೋಡೋಣ ಅತಿ ಶೀಘ್ರದಲ್ಲೇ ಸಿನಿಮಾ ಟೀಮ್ ನೋಡೋಣ ಅತಿ ಶೀಘ್ರದಲ್ಲೇ ಸಿನಿಮಾ ಟೀಮ್ ಇದಕ್ಕೆ ರಿಯಾಕ್ಟ್ ಮಾಡುತ್ತಾ ವೆಯ್ಟ್ ಮಾಡೋಣ.